ಬೆಂಬಲವಾಗಿ ಅಖಂಡ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಬಂದ್ಗೆ ಬೆಂಬಲಿಸುವಂತೆ ಕರವೇ ಅಧ್ಯಕ್ಷರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಖಾಸಗಿ ಸಾರಿಗೆ ಒಕ್ಕೂಟಕ್ಕೆ ಮನವಿ ಮಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಎಸ್ ಹೋರಾಟಕ್ಕೆ ಕೈ ಜೋಡಿಸಿ ಅಂತ ಪ್ರವೀಣ್ ಶೆಟ್ಟಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಖಾಸಗಿ ಸಾರಿಗೆ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಶರ್ಮರಿಗೆ ಕರೆಯನ್ನ ಕೂಡ ಮಾಡಲಾಗಿದೆ. ಎಸ್, ನಾಳೆ ನಡೀತಾ ಇರುವಂತಹ ಬಂದ್ಗೆ ಬೆಂಬಲವನ್ನ ಸೂಚಿಸಬೇಕು ಅಂತ ಹೇಳಿ ಕರವೇ ಅಧ್ಯಕ್ಷರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಖಾಸಗಿ ಸಾರಿಗೆ ಒಕ್ಕೂಟಕ್ಕೆ. ಈಗಾಗಲೇ ಖಾಸಗಿ ಸಾರಿಗೆ ಒಕ್ಕೂಟ ಕೂಡ ಬೆಂಬಲ ಸೂಚಿಸೋದಾಗಿ ಮನವಿಯನ್ನ ಮಾಡಿಕೊಂಡಿದೆ. ಸಂಪೂರ್ಣವಾಗಿ ಬೆಂಬಲವನ್ನ ಸೂಚಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಕರುನಾಡಿನ ಜನರು ಒಗ್ಗಟ್ಟಾಗಿ ನಾಳೆ ಹೋರಾಟಗಳನ್ನು ನಡೆಸಲಿದ್ದಾರೆ ಅಂತಲೇ ಹೇಳಬಹುದು. ನಾಳಿನ ಬಂದ್ ಮತ್ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ನೀವೊಂದು ಬೆಂಬಲ ಅನೌನ್ಸ್ ಮಾಡಿ ಎಲ್ಲರೂ ಕೊಡ್ತಾ ಇದ್ದಾರೆ ನಿಮ್ದು ಎಂದಿರಲಿ. ಖಂಡಿತ ಖಂಡಿತ ಇಮಿಡಿಯೇಟ್ಲಿ ಕರೀರಿ ಸರ್, ಬನ್ನಿ ಅಂದ್ರೆ ನಾ ಬರ್ತೀನಿ. ನೀವು ಕರೀರಿ, ನಾವು ಬಂದು ಮನವಿ ಮಾಡ್ಕೊಂತೀವಿ. ನೀವು ನಿಮ್ಮ ಬೆಂಬಲವನ್ನು ಕೊಡಿ ಸಂಪೂರ್ಣವಾಗಿ ಬೆಂಬಲ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವೊಂದು ಬೆಂಬಲ ಅನೌನ್ಸ್ ಮಾಡಿ ಎಲ್ಲರೂ ಕೊಡ್ತಾ ಇದ್ದಾರೆ ನಿಮ್ದು ಎಂದಿರಲಿ. ಖಂಡಿತ ಖಂಡಿತ ಇಮಿಡಿಯೇಟ್ಲಿ ಕರೀರಿ ಸರ್, ಬನ್ನಿ ಅಂದ್ರೆ ನಾ ಬರ್ತೀನಿ. ನೀವು ಕರೀರಿ, ನಾವು ಬಂದು ಮನವಿ ಮಾಡ್ಕೊಂತೀವಿ. ನೀವು ನಿಮ್ಮ ಬೆಂಬಲವನ್ನು ಕೊಡಿ ಸಂಪೂರ್ಣವಾಗಿ ಬೆಂಬಲ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವೊಂದು ಬೆಂಬಲ ಅನೌನ್ಸ್ ಮಾಡಿ ಎಲ್ಲರೂ ಕೊಡ್ತಾ ಇದ್ದಾರೆ ನಿಮ್ದು ಎಂದಿರಲಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.